ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮುಖದಲ್ಲಿ ಎಲ್ಲರಿಗೂ ಕಾಣುವಷ್ಟು ನಗು ಇರ್ತದೆ, ಆದರೆ ಮನಸ್ಸಿನಲ್ಲಿ ಯಾರಿಗೂ ಕಾಣದಷ್ಟು ನೋವು ತುಂಬಿರ್ತದೆ. ಮನುಷ್ಯನಿಗೆ ಮಣ್ಣಿನ ಮೇಲಾಸೆ, ಮಣ್ಣಿಗೂ ಮನುಷ್ಯನ ಮೇಲಾಸೆ, ಆದರೆ ಕೊನೆಗೆ ಗೆಲ್ಲುವುದು ಮಣ್ಣೇ ಹೊರತು ಮನುಷ್ಯನಲ್ಲ. ನಟನೆ ಬಲ್ಲವನು ಎಲ್ಲರಿಗೂ ಮೋಸ ಮಾಡ್ತಾನೆ, ನಿಯತ್ತಾಗಿ ಇರೋನು ತಾನೇ ಎಲ್ಲರಿಂದ ಮೋಸ ಹೋಗ್ತಾನೆ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರ್ತಾನೆ. ಮಕ್ಕಳ ಭವಿಷ್ಯಕ್ಕಾಗಿ ಅಪ್ಪನ ದೇಹವು ಕಷ್ಟಪಟ್ಟು ದುಡಿಯುತ್ತಾ ಹರಿಸಿತ್ತು ಬೆವರು. ಕಡೆಗಣಿಸದಿರಿ ಅಮ್ಮನಂತೆ, ಅದು ಕೂಡ ಕಣ್ಣಿಗೆ ಕಾಣೋ ಮತ್ತೊಂದು ದೇವರು. ಬರೀ ಮಾತಿಗಷ್ಟೇ ಸೀಮಿತವಾಗಿರೋ ಕೆಲವೊಂದು ಸ್ನೇಹ, ಹೆಸರಿಗಷ್ಟೇ ಸೀಮಿತವಾಗಿರೋ ಪ್ರೀತಿ, ಅವಶ್ಯಕತೆಗೆ ಸೀಮಿತವಾಗಿರೋ ಸಂಬಂಧ, ಇವೆಲ್ಲ ಜೀವನದಲ್ಲಿ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಜೀವನ ಅಂದುಕೊಂಡಷ್ಟು ಸುಲಭವಲ್ಲ ಕಣ್ರಿ. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಎಲ್ಲರನ್ನು ಮೆಚ್ಚಿಸಲು ನಿನ್ನಿಂದ ಅಷ್ಟೇ ಅಲ್ಲ, ಭಗವಂತನಿಂದಲೂ ಸಾಧ್ಯವಿಲ್ಲ. ಎಲ್ಲರ ಮೆಚ್ಚುಗೆಗೆ ನೀನು ಶಕುನಿಯನ್ನೇ ಅನುಸರಿಸಬೇಕು, ಇನ್ಯಾವುದೇ ದಾರಿಯಿಲ್ಲ. ನಾವು ಸಂಪಾದಿಸಿದ್ದು ಯಾವುದು ನಮ್ಮದಲ್ಲ. ಒಳ್ಳೆಯ ಗುಣ, ನಡತೆ, ದಾನ ಧರ್ಮ, ನಾವು ಮಾಡಿದ ಪುಣ್ಯ, ಇಷ್ಟವಾದವರ ಹೃದಯದಲ್ಲಿ ಪ್ರೀತಿ, ಇವುಗಳೇ ನಾವು ಸಂಪಾದಿಸೋ ಕೋಟಿ ಆಸ್ತಿ. ಬದುಕು ಅದೆಷ್ಟು ವಿಚಿತ್ರ ಅಲ್ವೇ. ನಿಮಗೆ ಪರಿಚಯವೇ ಇಲ್ಲದವ ನಿಮ್ಮ ಬೆಂಬಲಿಗನಾಗ್ತಾನೆ, ಮತ್ತು ನಿಮ್ಮ ಆಪ್ತರಲ್ಲೊಬ್ಬ ನಿಮ್ಮ ವಿರೋಧಿಯಾಗಿ ಬಿಡ್ತಾನೆ. ಓಟಿಪಿ ತರ ಬದುಕಿ, ಆಗ ಯಾರು ನಿಮ್ಮನ್ನ ಎರಡೆರಡು ಸಾರಿ ಉಪಯೋಗಿಸಿಕೊಳ್ಳಲ್ಲ. ಬದುಕು ಹೇಗಿದ್ದರೇನು ಬದುಕಲೇಬೇಕು, ಸಮಯ ಹೇಗಿದ್ದರೇನು ಕಳೆಯಲೇಬೇಕು, ಕಷ್ಟ ಎಷ್ಟಿದ್ದರೇನು ಸಂತೋಷ ಮುಂದೆ ಸಾಗಲೇಬೇಕು. ಕೆಲವು ಜನ ಕಲ್ಲುಗಳ ಹುಡುಕಾಟದಲ್ಲಿ ವಜ್ರವನ್ನು ಕಳೆದುಕೊಳ್ತಾರೆ. ನೀವು ಒಳ್ಳೆಯವರಂದ ಮಾತ್ರಕ್ಕೆ ಜನ ಪ್ರೀತಿಸ್ತಾರೆ ಅಂತ ತಿಳ್ಕೊಳ್ಬೇಡಿ. ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳಲು ಕಾಯ್ತಿರ್ತಾರೆ ಅಷ್ಟೇ. ಬಾಂಧವ್ಯ ಬೆಸೆಯಲು ಬೇಕಿಲ್ಲ ಶ್ರೀಮಂತಿಕೆ, ಇದ್ದರೆ ಸಾಕು ಮನಸ್ಸುಗಳ ನಡುವೆ ಹೊಂದಾಣಿಕೆ. ಜೀವನದಲ್ಲಿ ಆಸ್ತಿ ಮಾಡಿ, ಆದರೆ ನಿಮ್ಮ ಆರೋಗ್ಯ ಕೆಟ್ಟಾಗ ನಿಮ್ಮ ಮಕ್ಕಳು ಡಾಕ್ಟರ್ಗೆ ಬಿಟ್ಟು ಲಾಯರ್ಗೆ ಫೋನ್ ಮಾಡುವಷ್ಟು ಆಸ್ತಿ ಮಾಡಬೇಡಿ. ಶರೀರ ಸುಂದರವಾಗಿರಲಿ ಇಲ್ಲದಿರಲಿ, ನಾವಾಡುವ ಮಾತುಗಳು ಸುಂದರವಾಗಿರಬೇಕು. ಯಾಕಂದ್ರೆ ಜನರು ಮುಖವನ್ನು ಮರೆಯುತ್ತಾರೆ, ನಾವಾಡುವ ಮಾತುಗಳು ಎಂದಿಗೂ ಮರೆಯುವುದಿಲ್ಲ. ನಂಬಿಕೆಯಿಂದ ಇರುವ ಒಬ್ಬ ಗೆಳೆಯ ಅಥವಾ ಗೆಳತಿ ಸಾವಿರ ಸಂಬಂಧಿಕರಿಗಿಂತಲೂ ಮಿಗಿಲು. ಅರ್ಥ ಮಾಡಿಸಿದಾಗ ಎಲ್ಲಾ ಜನರು ಅರ್ಥ ಮಾಡಿಕೊಳ್ಳುವಂತಿದ್ದರೆ ಕೊಳಲು ನೋದುತ್ತಿದ್ದ ಶ್ರೀಕೃಷ್ಣನು ಮಹಾಭಾರತದ ಯುದ್ಧ ನಡೆಯಲು ಬಿಡುತ್ತಿರಲಿಲ್ಲ. ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಮೂಲಮಂತ್ರ. ಶಿಕ್ಷಣ ಎಂದಿಗೂ ಎಡವಲು ಬಿಡುವುದಿಲ್ಲ, ಸಂಸ್ಕಾರ ಎಂದಿಗೂ ಕೆಡವಲು ಬಿಡುವುದಿಲ್ಲ. ಗಂಡು ಮೌನವಾಗೋದು ಜವಾಬ್ದಾರಿ ಹೆಚ್ಚಾದಾಗ, ಆದರೆ ಹೆಣ್ಣು ಮೌನವಾಗೋದು ತನ್ನವರೇ ತನ್ನ ಅರಿಯದಿದ್ದಾಗ. ತಾಳ್ಮೆ ಇದೆ, ತಾಳ್ಮೆ ಇದೆ ಅಂತ ಕೆಣಕ್ಬೇಡ. ತಾಳ್ಮೆ ಕೆಟ್ಟರೆ ಸಮುದ್ರ ಸುನಾಮಿಯಾಗಿ ಬರ್ತದೆ, ಮರಿಬೇಡ. ಒಂದು ಒಳ್ಳೆಯ ಆಲೋಚನೆ ಹೊಂದಿರುವ ವ್ಯಕ್ತಿ ಯಾವಾಗಲೂ ಅವಕಾಶವನ್ನು ಹುಡುಕ್ತಿರ್ತಾನೆ, ಆದರೆ ಅದೇ ಒಬ್ಬ ದುರಾಲೋಚನೆ ಹೊಂದಿರ್ಕಂತ ವ್ಯಕ್ತಿ ಯಾವಾಗಲೂ ಮತ್ತೊಬ್ಬರ ತಪ್ಪುಗಳನ್ನೇ ಹುಡುಕ್ತಿರ್ತಾನೆ. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರೋದಿಲ್ಲ. ನಾವು ನಕ್ಕರು ಒತ್ತರು ಸಮಯ ನಿಲ್ಲದು. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗವಿರಲಿ. ಒಮ್ಮೆ ಸೋತ ಮಾತ್ರಕ್ಕೆ ಎಲ್ಲವೂ ಅಲ್ಲಿಗೆ ಮುಗೀತು ಅಂತ ಅಂದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ನನ್ನ ಪ್ರಕಾರ ನಿಜವಾದ ಆಟ ಶುರುವಾಗೋದೆ ಅಲ್ಲಿಂದ. ನೀವು ಬೇಕು ಅನ್ನೋರಿಗಿಂತ ನೀವೇ ಬೇಕು ಅನ್ನೋರ ಜೊತೆ ಇರಿ. ನೀವು ಬೇಕು ಅನ್ನುವರು ನಿಮ್ಮನ್ನ ಯಾವಾಗ ಬೇಕಾದರೂ ಬಿಟ್ಟು ಹೋಗ್ಬೋದು, ನೀವೇ ಬೇಕು ಅನ್ನುವರು ನಿಮ್ಮ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತಾರೆ. ಬೇರೆಯವರನ್ನ ಟೀಕಿಸೋದು ಬಹಳ ಸುಲಭ, ಬಾಣ ತನ್ನತ್ತ ತಿರುಗಿದಾಗಲೇ ಅದರ ಬಿಸಿ ಅರಿವಾಗೋದು. ರೂಪವಂತನು ಕ್ರೂಪಿಯಾಗಿ ಬಿಡ್ತಾನೆ. ಅತಿಯಾಗಿ ಮಾತನಾಡಿದ್ರೆ ವಿವಾದ, ಅನಾವಶ್ಯಕವಾಗಿ ಮಾತನಾಡಿದ್ರೆ ಅವಮಾನ, ಅವಶ್ಯಕತೆ ಇದ್ದಷ್ಟೇ ಮಾತನಾಡಿದ್ರೆ ಗೌರವ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು. ಒಳ್ಳೆಯದಾದ್ರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದ್ರೆ ಅನುಭವ ಎಂದು ಪರಿಗಣಿಸಬೇಕು. ಬದುಕಿನ ಅತ್ಯುತ್ತಮ ಕ್ಷಣಗಳನ್ನು ಇನ್ನೊಬ್ಬರನ್ನು ಗೌರವಿಸುವುದರಿಂದ ಕಳಿಬೇಕು. ಯಾವತ್ತೋ ಒಂದು ದಿನ ಇದ್ದು ಖಾಲಿಯಾಗುವ ಐಶ್ವರ್ಯಕ್ಕಿಂತ ಚಿರಕಾಲ ನಿಲ್ಲುವ ಒಳ್ಳೆತನವೇ ಉತ್ತಮ. ಛಲ ಇರಬೇಕೇ ಹೊರತು ಹಠ ಇರಬಾರ್ದು, ಬಲ ಇರಬೇಕು ಹೊರತು ಅಹಂ ಇರಬಾರ್ದು. ಬೇರೆಯವರ ಬುದ್ಧಿವಾದಕ್ಕೆ ಕಿವಿಗೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಹೃದಯ ಅತ್ಯಂತ ಫಲವತ್ತಾದ ಜಾಗ, ಅಲ್ಲಿ ನೀವು ಪ್ರೇಮ, ದ್ವೇಷ, ಮತ್ಸರ, ಸೌಹಾರ್ದ ಏನನ್ನೇ ಬಿತ್ತಿದ್ರೂ ಸಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನೀವು ತಿನ್ನಬೇಕಾದ್ರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರಲಿ. ಎಲ್ಲರನ್ನೂ ಉಳಿಸಿಕೊಳ್ಬೇಕೆಂಬ ಹಠಕ್ಕೆ ಬೀಳ್ಬೇಡಿ. ಕೆಲವರು ಬದುಕಿನಿಂದ ದೂರಾದ್ರೆ ನೆಮ್ಮದಿ ಹೆಚ್ಚು, ನೆನಪಿರಲಿ. ಬದಲಾದವರ ಜೊತೆ ಬದಲಾಗ್ತಿರು, ನೀನೇ ಬೇಕು ಎನ್ನುವರ ಜೊತೆ ನಿಯತ್ತಾಗಿರು. ಪ್ರಶ್ನೆ ಕೇಳುವುದೇ ಅಪರಾಧವೆಂದರೆ ನಿಮ್ಮನ್ನು ಆಳುತ್ತಿರುವವರು ಕ್ರಿಮಿನಲ್ಗಳು ಎಂದರ್ಥ. ಅಂದ ಚಂದ, ಬಡತನ, ಶ್ರೀಮಂತಿಕೆ, ತಪ್ಪು ಒಪ್ಪು ಎಲ್ಲವೂ ಬರೀ ನೆಪವಷ್ಟೇ. ಯಾರ ಮನಸ್ಸಿನಲ್ಲಿ ನಾವು ಮುಖ್ಯವೋ, ಯಾರ ಮನಸ್ಸಿನಲ್ಲಿ ನಮಗಾಗಿ ಪ್ರೀತಿ ಮತ್ತು ಸಮಯವಿದೆಯೋ ಅವರೇ ನಮ್ಮ ಆತ್ಮೀಯರು. ಬದಲಾಗುವ ಈ ಕಾಲಚಕ್ರದಲ್ಲಿ ಯಾವತ್ತೂ ಬದಲಾಗದೆ, ಯಾವತ್ತೂ ಮರೆಯದ, ಅಹಂಕಾರ ಪಡದ ಜೊತೆಯಾಗಿ ನಿಂತು ಕಷ್ಟ ಸುಖದಲ್ಲಿ ಒಂದೇ ರೀತಿಯಾಗಿ ಪ್ರೀತಿಸುವ, ಸ್ಫೂರ್ತಿ ತುಂಬುವ ಸಂಬಂಧಗಳೇ ಜೀವನದ ಅತೀ ದೊಡ್ಡ ಆಸ್ತಿ. ನಾವು ಹೋದ ಕಡೆ ನಮಗೆ ಮರ್ಯಾದೆ ಕೊಡಲಿಲ್ಲ ಎಂದು ಹೇಳೋದು ನಮ್ಮ ತಪ್ಪು ಕಣ್ರಿ. ಯಾಕಂದ್ರೆ ಮರ್ಯಾದೆ ಇಲ್ಲದ ಕಡೆ ಹೋಗಿದ್ದು ನಾವು ಮಾಡಿದ ದೊಡ್ಡ ತಪ್ಪು. ನೋವಿರದ ಮನುಷ್ಯ ಯಾರೂ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ತರದ ನೋವು. ನೋವಿನಲ್ಲೂ ನಗುವನ್ನು ಕಲಿತವನು ಬದುಕಿನ ಪ್ರತಿ ಕ್ಷಣ ಆನಂದಿಸುವನು. ಏನು ಇಲ್ಲದೆ ಇರೋದು ಬಡತನ, ಇದ್ರೂ ಇಲ್ಲ ಅನ್ನೋದು ದರಿದ್ರ. ಸಂಬಂಧಗಳ ಅರ್ಥ ತಿಳಿಯದವನು ಬೇರೆಯವರಿಗೆ ಪ್ರೀತಿ ಹಂಚಲಾರ, ತಾನು ಖುಷಿಯಾಗಿರಲಾರ. ಬೇರೆಯವರನ್ನ ನೋಡಿ ನಾವು ಬದುಕಲು ಹೋದ್ರೆ ಬದುಕು ಬೀದಿಗೆ ಬರುತ್ತೆ. ನಮ್ಮ ಅಳತೆಗೆ ತಕ್ಕನಾಗಿ ಬದುಕಿದ್ರೆ ನಮ್ಮ ಬದುಕು ಆನಂದವಾಗಿರುತ್ತೆ.
ಸರಿಯಾದ ದಿಕ್ಕು ಸರಿಯಾದ ಸಮಯ ಅರಿವು ಇಲ್ಲದಿದ್ರೆ ಉದಯಿಸುವ ಸೂರ್ಯನು ಕೂಡ ಮುಳುಗುತ್ತಿರುವ ಹಾಗೆ ಕಾಣ್ತಾನೆ. ಯಾರ ಜೀವನದಲ್ಲೂ ಆಯ್ಕೆ ಆಗಿರಬೇಡ, ನಿಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಂತಿರಿ. ನಮ್ಮ ನೋವನ್ನು ನಾವೇ ಅಳಿಸಲು ಪ್ರಯತ್ನಿಸಬೇಕು, ಬೇರೆ ಯಾರು ಬರಲಾರರು. ಯಾಕಂದ್ರೆ ನಮ್ಮ ಪ್ರತಿಬಿಂಬ ನಮ್ಮನ್ನು ಪ್ರತಿಬಿಂಬಿಸಲು ಮಾತ್ರ ಸಾಧ್ಯ. ಪ್ರತಿಯೊಂದು ಸಣ್ಣ ಖುಷಿಯನ್ನು ವರ ಅಂತ ಸ್ವೀಕರಿಸಿ, ಯಾಕಂದ್ರೆ ದುಃಖ ಎನ್ನುವುದು ಅತಿಥಿಗಳ ತರ ಯಾವಾಗ ಬೇಕಾದರೂ ಬರುತ್ತದೆ ಹೋಗ್ತದೆ. ವಸ್ತುವನ್ನೇ ಆಗಲಿ ವ್ಯಕ್ತಿಯನ್ನೇ ಆಗಲಿ ನನ್ನದು ಅಂತ ಜೋಪಾನ ಮಾಡಿದಷ್ಟು ಕೈಬಿಟ್ಟು ಹೋಗುತ್ತೆ. ಅವಮಾನಗಳು ಕೆಲವರಿಗೆ ಸಾವಿನಡೆಗೆ ದಾರಿಯಂತೆ ಕಾಣಿಸಿದ್ರೆ ಇನ್ನು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣ್ತದೆ. ಬದುಕು ಒಂದು ನಾಟಕವಯ್ಯ, ಇಲ್ಲಿ ಬದುಕಬೇಕಾದ್ರೆ ಬಣ್ಣ ಹಾಕಲೇಬೇಕಯ್ಯ. ಹಿಂದೆ ಸಂಬಂಧಗಳನ್ನು ಪ್ರೀತಿಯಿಂದ ನೋಡುತ್ತಿದ್ದರು, ನಂತರ ಸಂಬಂಧಗಳನ್ನು ಬುದ್ಧಿವಂತಿಕೆಯಿಂದ, ಈಗ ಲಾಭ ಇದ್ರೆ ಮಾತ್ರ ಸಂಬಂಧಗಳನ್ನು ಇಟ್ಟುಕೊಳ್ಳುವರು. ಜೀವನದಲ್ಲಿ ತಾನಾಗೆ ಬಂದದನ್ನು ಸ್ವೀಕರಿಸು, ದೇವರು ನಿನಗೆ ಕೊಡಬೇಕಾದನ್ನೇ ಕೊಟ್ಟಿರ್ತಾನೆ. ಜೀವನದಲ್ಲಿ ಯಾವುದೂ ಆಕಸ್ಮಿಕವಲ್ಲ, ಪ್ರತಿಯೊಂದಕ್ಕೂ ಒಂದು ಅಜ್ಞಾತ ಕಾರಣ ಇದ್ದೇ ಇರ್ತದೆ. ಇದು ಭಗವಂತನ ಪ್ರೇರಣೆ, ನಿಸರ್ಗದ ನಿಯಮ. ಒಮ್ಮೆ ಸೋತ ಮಾತ್ರಕ್ಕೆ ಎಲ್ಲವೂ ಅಲ್ಲಿಗೆ ಮುಗೀತು ಅಂತ ಅಂದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ನನ್ನ ಪ್ರಕಾರ ನಿಜವಾದ ಆಟ ಶುರುವಾಗೋದೆ ಅಲ್ಲಿಂದ. ಎಲ್ಲ ಸಮಸ್ಯೆಗಳಿಗೂ ಇದೊಂದೇ ಪರಿಹಾರ ಅಂತೇನೂ ಇರೋದಿಲ್ಲ, ಆದರೆ ಒಂದು ಸಮಸ್ಯೆಗೆ ಅನೇಕ ಪರಿಹಾರವಂತೂ ಇದ್ದೇ ಇರ್ತದೆ. ಹುಡುಕುವ ತಾಳ್ಮೆ ನಿಮಗಿರಲಿ. ಬದುಕಿನ ಭರವಸೆಗಳು ಹೇಗಿರಬೇಕಂದ್ರೆ, ಭವಿಷ್ಯದಲ್ಲಿ ಅದು ನಮ್ಮನ್ನು ಮುನ್ನಡೆಸುವಂತಿರಬೇಕು. ಭರವಸೆಗಳು ಬದುಕಿಗೆ ಜೊತೆಯಾದಾಗ ಮಾತ್ರ ಬದುಕು ಸದಾ ಸುಂದರವಾಗಿರ್ತದೆ. ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣ್ತದೆ, ತಾಳ್ಮೆ ಹಾಗಲ್ಲ. ತಕ್ಷಣಕ್ಕೆ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೆ. ಕೆಲವೊಬ್ಬರು ನಮ್ಮವರೇ, ಆದರೆ ಕೇವಲ ನಮ್ಮ ಮುಂದೆ ಮಾತ್ರ. ಹೃದಯವಂತಿಕೆ ಇಲ್ಲದ ಸಿರಿವಂತಿಕೆ ಇದ್ದರೇನು ಪ್ರಯೋಜನ? ಮನಸ್ಥಿತಿ, ಮನಸ್ಥಿತಿ, ಮನಿಸ್ಥಿತಿ, ಈ ಮೂರು ಸರಿ ಇಲ್ಲದಿದ್ರೆ ಬಾಳು ಹೇಳಿಕೊಳ್ಳಲಾಗದ ಪರಿಸ್ಥಿತಿ. ಉನ್ನತಿಯಲ್ಲಿ ಶ್ರಮದ ಪಾಲೆ ದೊಡ್ಡದು. ಶ್ರಮಕ್ಕೆ ಅದೃಷ್ಟವನ್ನು ಆಕರ್ಷಿಸುವ ಶಕ್ತಿ ಇದೆ. ಶ್ರಮದೊಂದಿಗೆ ಶ್ರದ್ಧೆಯೂ ಇದ್ದಾಗ ಅದೃಷ್ಟ ತಾನಾಗಿ ಬಂದು ಸೇರಿಕೊಳ್ತದೆ. ಕೆಲವು ಜನ ನಿಮ್ಮನ್ನು ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾದಂತೆ ನಟಿಸ್ತಾರೆ. ಒಂಟಿಯಾಗಿರುವುದು ಒಂದು ಅದೃಷ್ಟ, ಯಾಕಂದ್ರೆ ಬದುಕಿನ ಮೇಲೆ ಆಸೆ ಇರಲ್ಲ, ಸಾವಿನ ಮೇಲೆ ಭಯ ಇರಲ್ಲ. ಏನು ಅರ್ಥವಾಗದೇ ಇರುವಾಗ ಜೀವನ ಪ್ರಾರಂಭವಾಗಿರುತ್ತೆ, ಎಲ್ಲ ಅರ್ಥವಾಗುವಾಗ ಜೀವನ ಮುಗಿದಿರುತ್ತದೆ. ನೆನಪಿನ ಅಲೆಯಲ್ಲಿ ಮೌನದ ಪಯಣ. ಗೆದ್ದ ಕುದುರೆ ಬಾಲ ಹಿಡಿಯುವುದಕ್ಕಿಂತ ಗೆಲ್ಲುವ ಕುದುರೆ ಸಿದ್ಧಪಡಿಸುವವನೇ ನಿಜವಾದ ಸಾರಥಿ. ಮಾಡೋ ಕೆಲಸದಲ್ಲಿ ನಿಷ್ಠೆ, ಆಡೋ ಮಾತಿನಲ್ಲಿ ಸತ್ಯ, ಕಾಯೋ ದೇವರಲ್ಲಿ ನಂಬಿಕೆ, ಈ ಮೂರು ಇದ್ದರೆ ತಿನ್ನೋ ತುತ್ತು ಅನ್ನಕ್ಕೆ ಯಾವುದೇ ಕೊರತೆ ಇಲ್ಲ. ಋಣವಿದ್ದಷ್ಟು ದಿನ ಸ್ನೇಹ, ಬದುಕಿದ್ದಷ್ಟು ದಿನ ಪ್ರೀತಿ, ಮರೆಯಲಾರದಷ್ಟು ನೆನಪುಗಳು, ಋಣ ಸಂದಾಯವಾದ ಮೇಲೆ ವಿದಾಯ. ಬದುಕು ಇಷ್ಟೇ ಕಣ್ರಿ. ಬರೀ ಹಠದಿಂದಲೇ ಎಲ್ಲವನ್ನು ಪಡೆದುಕೊಳ್ತೇನೆ ಎಂಬ ನಿನ್ನ ಅತಿಯಾದ ಅಹಂ ಭಾವನೆ ಬಿಟ್ಟು ಪ್ರೀತಿಯಿಂದ ಪಡೆದುಕೊಳ್ಳಲು ಯತ್ನಿಸು. ಯಾರಿಗೊತ್ತು, ಅಸಾಮಾನ್ಯವಾದದ್ದು ನಿನ್ನ ಕೈ ಸೇರ್ಬೋದು. ಜನ ಮಾತಾಡ್ತಾರೆ ಅಂತ ನಾವು ಬದಲಾಗೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಜೀವನ ನಮ್ಮಿಷ್ಟ. ಜನ ಕೆಟ್ಟರು ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಅವರಿಗೆ ಬೇರೆಯವರ ಬಗ್ಗೆ ಮಾತಾಡೋದ ಕೆಲಸ. ಅರಮನೆ ಕಟ್ಟುವಂತ ಸಿರಿತನ ಇಲ್ಲದಿದ್ರೇನಂತೆ, ಕಣ್ಣೀರು ಒರೆಸುವಂತ ಗೆಳೆತನ ಇದ್ರೆ ಸಾಕು. ವಿಶ್ವಾಸ ಇರೋ ಕಡೆ ವಿಷ ಕೊಟ್ಟರು ಕುಡಿಬಹುದು, ಆದರೆ ನಂಬಿಕೆ ಇಲ್ಲದ ಜಾಗದಲ್ಲಿ ನಮ್ಮ ನೆರಳು ಕೂಡ ಸುಳಿಯದಂತೆ ನೋಡಿಕೊಳ್ಬೇಕು. ಅತಿ ಹೆಚ್ಚು ಮಾತನಾಡಲು ಬಯಸುವುದು, ಅತಿ ಹೆಚ್ಚು ನೋಡಲು ಬಯಸುವುದು ನಮ್ಮ ಬಗ್ಗೆ ಹೃದಯದಲ್ಲಿ ಅತಿ ಹೆಚ್ಚು ಪ್ರೀತಿ ಇರುವವರಿಗೆ ಮಾತ್ರ ಸಾಧ್ಯ. ಕಣ್ಣು ಚೆನ್ನಾಗಿದ್ರೆ ನಾವು ಜಗತ್ತನ್ನು ನೋಡಬಹುದು, ನಾಲಿಗೆ ನಡತೆ ಚೆನ್ನಾಗಿದ್ರೆ ಜಗತ್ತೇ ನಮ್ಮನ್ನು ನೋಡ್ತದೆ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ, ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರ್ತದೆ. ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ನೀಡ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎ ಕೆ ಶೆಟ್ಟಿ ನಡುರು. ನೀವು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ.